ಸ್ಯಾಂಡಲ್ವುಡ್ ನ ಬಹುನಿರೀಕ್ಷೆಯ ಸಿನಿಮಾ ರಾಬರ್ಟ್ ರಿಲೀಸ್ಗೆ ದಿನಗಣನೆ ಆರಂಭ ಆಗಿದೆ. ಈಗಾಗಲೇ ಸಿನಿಮಾ ತಂಡ ಪ್ರಮೋಷನ್ನಲ್ಲಿ ಬ್ಯುಸಿ ಆಗಿದೆ. ತೆಲುಗು ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಏಕಕಾಲಕ್ಕೆ ತೆರೆಗೆ ಬರ್ತಾ ಇದ್ದು ಎರಡೂ ಭಾಷೆಯ ಪ್ರೇಕ್ಷಕರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ರಾಬರ್ಟ್ ಪ್ರೀ ರಿಲೀಸ್ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತ್ತು. ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನ ಅಧ್ಯಕ್ಷ ಕಾಮಿಡಿ ಕಿಂಗ್ ಶರಣ್ ಕೂಡ ಭಾಗಿಯಾಗಿದ್ರು. ಉತ್ತರ ಕರ್ನಾಟಕದಲ್ಲಿ ಚಿತ್ರೀಕರಣದಲ್ಲಿ ಇದ್ದ ಶರಣ್ ರಾಬರ್ಟ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ವೇದಿಕೆ ಹತ್ತಿದ ಕಾಮಿಡಿ ಸ್ಟಾರ್ ಸಿನಿಮಾದ ಬಗ್ಗೆ ಮತ್ತು ದರ್ಶನ್ ಬಗ್ಗೆ ಮಾತನಾಡಿದ್ರು. ದರ್ಶನ್ ಜೊತೆಗಿನ ಹಳೆಯ ದಿನಗಳನ್ನು ಮೆಲುಕು ಹಾಕಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಶರಣ್ ಒಟ್ಟಿಗೆ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಇಬ್ಬರು ಸಿನಿಮಾಗೆ ಎಂಟ್ರಿ ಕೊಡುವ ಮೊದಲೇ ಪರಿಚಿತರು. ತುಂಬಾ ಹಳೆಯ ಪರಿಚಯ ಇವರದ್ದು. ಹಳೆಯ ದಿನಗಳನ್ನ ಶರಣ್ ರಾಬರ್ಟ್ ವೇದಿಕೆಯಲ್ಲಿ ನೆನಪಿಸಿಕೊಂಡಿದ್ದಾರೆ. ನಾನು ಮತ್ತು ದರ್ಶನ್ ಇಬ್ಬರು ಸಿನಿಮಾಗೆ ಬರುವ ಮೊದಲೇ ಪರಿಚಯ ಇತ್ತು. ಹಳೆಯ ಬಾಂಧವ್ಯ ಮತ್ತು ಸಹೋದ್ಯೋಗಿಗಳು. ನಾವು ಸಿನಿಮಾ ನಟರಾಗಿ ದೊಡ್ಡ ಸಿನಿಮಾಗಳಲ್ಲಿ ಭಾಗಿಯಾಗ್ತೇವೆ ಅನ್ನೋದನ್ನ ಕನಸು ಕೂಡ ಕಂಡಿರಲಿಲ್ಲ. ಅವರ ಜೊತೆಗೆ ಕಳೆದ ಪ್ರತಿ ಕ್ಷಣವನ್ನ ಮೆಲುಕು ಹಾಕ್ತೇನೆ, ಯಾಕಂದ್ರೆ ಅದು ಮೊದಮೊದಲ ದಿನಗಳು ಅಂತ ಶರಣ್ ನೆನಪಿಸಿಕೊಂಡಿದ್ದಾರೆ. ದರ್ಶನ್ ಸರ್ ಇಷ್ಟು ಎತ್ತರಕ್ಕೆ ಬೆಳೆದ ನಂತರವೂ ಚಿಕ್ಕ ಪುಟ್ಟ ಬದಲಾವಣೆ ಹುಡುಕಿದ್ರೂ ಅವರಲ್ಲಿ ಕಾಣೋದಿಲ್ಲ. ಫ್ರೆಂಡ್ಸ್ ಎನ್ನುವ ಟೆಲಿಫಿಲಿಂ ಸಮಯದಲ್ಲಿ ನೋಡಿದ ದರ್ಶನ್ ಸರ್ ಹೇಗೋ ಇವತ್ತು ರಾಬರ್ಟ್ ಎನ್ನುವ ದೊಡ್ಡ ಸಿನಿಮಾ ಮಾಡ್ತಾ ಇದ್ರು ಸಹ ಅವರಲ್ಲಿ ಕೂದಲೆಳೆಯಷ್ಟು ಸಹ ವ್ಯತ್ಯಾಸ ಕಾಣಿಸೋದಿಲ್ಲ ಅಂತ ದರ್ಶನ್ ಬಗ್ಗೆ ಶರಣ್ ಮಾತನಾಡಿದ್ದಾರೆ. ನನ್ನ ದೊಡ್ಡ ಆಸೆ ಈ ಸಿನಿಮಾ ಮೂಲಕ ನೆರವೇರಿತು. ದರ್ಶನ್ ಸರ್ ಅವರಿಗೆ ತರುಣ್ ಸುಧೀರ್ ಸಿನಿಮಾ ಮಾಡಬೇಕು ಎನ್ನುವ ಆಸೆ ನನ್ನಲ್ಲಿ ಇತ್ತು. ತರುಣ್ ಟ್ಯಾಲೆಂಟ್ ನೋಡಿದಾಗ ದರ್ಶನ್ ಸರ್ ಡೇಟ್ ಸಿಗಬಾರ್ದ ಅಂತ ಅಂದುಕೊಂಡಿದ್ದೆ. ಇದು ಇದೀಗ ನೆರವೇರಿದೆ. ಹಾಗಾಗಿ ಇವತ್ತು ದರ್ಶನ್ ಮತ್ತು ಉಮಾಪತಿ ಅವರಿಗೆ ಧನ್ಯವಾದವನ್ನ ತಿಳಿಸ್ತೀನಿ ಅಂತ ಶರಣ್ ಮಾತನಾಡಿದ್ದಾರೆ. ಯಶಸ್ಸು ಸುರಕ್ಷಿತವಾದ ಜಾಗ ಹುಡುಕ್ತಾ ಇದ್ದಂತೆ ಅದಕ್ಕೂ ಒಳ್ಳೆಯ ಜಾಗ ಬೇಕು, ಯಾಕೆಂದ್ರೆ ಅದಕ್ಕೆ ಆಪಾದನೆ ಬರಬಾರದು ಎನ್ನುವುದು. ಎಲ್ಲಿ ಶ್ರಮ ಮತ್ತು ಪ್ರೀತಿಯ ಮನಸ್ಸುಗಳು ಇರುತ್ತೋ ಅಲ್ಲಿ ಯಶಸ್ಸು ಇರುತ್ತೆ. ಎರಡರ ಸಂಗಮ ಇಲ್ಲಿ ಆಗಿದೆ. ಹಾಗಾಗಿ ಈ ಸಿನಿಮಾ ಯಶಸ್ಸು ಆಗುವುದರಲ್ಲಿ ಎರಡನೇ ಮಾತಿಲ್ಲ ಅಂತ, ರಾಬರ್ಟ್ ಸೂಪರ್ ಹಿಟ್ ಆಗುತ್ತೆ ಅಂತ ಭವಿಷ್ಯವನ್ನ ನೋಡಿದ್ದಾರೆ ಶರಣ್.